ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಸಬ್ಬಕ್ಕಿ ಕಿಚಡಿ ಅಥವಾ ಸಬ್ಬಕ್ಕಿ ಒಗ್ಗರಣೆ. ತುಂಬಾ ಸುಲಭ. ನಾವು ನೈಟ್ ಸಬ್ಬಕ್ಕಿನ ನೆನೆ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ತುಂಬ ಬೇಗನೆ ಆಗಿಬಿಡುತ್ತೆ, ಹಾಗೆ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ನಷ್ಟು ಸಬ್ಬಕ್ಕಿ ತೊಗೋಬೇಕು. ನೋಡಿ, ನಾನು ದಪ್ಪ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಒಂದು ಕಪ್ನಷ್ಟು ತೊಗೋಬೇಕು. ಇದನ್ನು ಒಂದು 3-4 ಸಾರಿ ಚೆನ್ನಾಗಿ ನೀರಿನಲ್ಲಿ ತೊಳೆದಿಟ್ಕೊಳ್ಬೇಕು. ಈಗ ಈ ಸಬ್ಬಕ್ಕಿನ ಒಂದು ಬಟ್ಲಿಗೆ ಹಾಕಿ ತೊಳ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿರೋ ಸ್ಟಾರ್ಚ್ ಅಂಶ ಎಲ್ಲ ಹೋಗ್ಬಿಡ್ಬೇಕು ಪೂರ್ತಿಯಾಗಿ. ಆ ರೀತಿ 3-4 ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು 1/2 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಯಿತು. ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ ಮೆಷರ್ಮೆಂಟಲ್ಲಿ 1/2 ಕಪ್ ತೊಗೊಳ್ಳೋಣ. ನೋಡಿ, ನೀರು ನೋಡಿ, 1/2 ಕಪ್ ತೊಗೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1/2 ಕಪ್ನಷ್ಟು ನೀರು ಹಾಕಿ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಒಂದು 5-6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಾವು ಬೆಳಗ್ಗೆನೇ ಮಾಡ್ತೀನಿ ಅಂದರೆ, ಅಥವಾ ನೀವು ಬೆಳಗ್ಗೆ ಮಾಡ್ತೀನಿ ಅಂತಂದರೆ ಓವರ್ ನೈಟ್ ಪೂರ್ತಿಯಾಗಿ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈಗ ನೀರು ಹಾಕ್ಕೊಂಡಿದ್ದಾಗಿದೆ, ಇದನ್ನು ನೆನೆಯೋದಕ್ಕೆ ಬಿಡೋಣ. ಮತ್ತು ಇನ್ನೊಂದು ಮೆಷರ್ಮೆಂಟ್ ನೋಡಿಸ್ತೀನಿ. ನೋಡಿ, ನಾವು ಬೆರಳನ್ನು ಈ ರೀತಿ ಇಟ್ಕೊಂಡಾಗ ಈ 1/2 ಭಾಗ, ಈ ಗೆರೆ ಇದೆಯಲ್ಲ, ಈ ಗೆರೆಯಿಂದ 1/2 ಭಾಗದಷ್ಟು ನೀರಿದ್ರೂ ಅಳತೆ ಕರೆಕ್ಟಾಗಿರುತ್ತೆ. ನೋಡಿ, ಅಷ್ಟೇ ಇರಬೇಕು. ನೀವು ಅದು ಆ ಥರ ಇಡೋದು ಬೇಡ ಅಂತಂದರೆ 1 ಕಪ್ಗೆ 1/2 ಕಪ್ನಷ್ಟು ನೀರನ್ನ ಹಾಕಿ ಇಡಿ. ಆಗ ಚೆನ್ನಾಗಿ ಉದುರುದ್ರಾಗುತ್ತೆ. ಈಗ ಇದನ್ನು ನೆನೆಯೋದಕ್ಕೆ ಬಿಡೋಣ 4-5 ಗಂಟೆಗಳ ಕಾಲ, ಅಥವಾ 5-6 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟರೂ ತೊಂದರೆ ಇಲ್ಲ. ಈಗ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿನ ನಾನು ನೆನೆಯೋದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಉದುರುದ್ರಾಗಬೇಕು. ಜಾಸ್ತಿ ನೀರಿಟ್ಟರೆ ಈ ರೀತಿ ಆಗೋಲ್ಲ, ಒಂದಕ್ಕೊಂದು ಮೆತ್ತಾಕ್ಕೊಂಡು ಚೆನ್ನಾಗಿ ಬರೋದಿಲ್ಲ ಈ ಕಿಚಡಿ. ಈ ರೀತಿ ನೋಡಿ, ಉದುರುದ್ರಾಗಿರಬೇಕು. ನೋಡಿ, ನಿಮಗೇನಾದರೂ ಆ ರೀತಿ ಸ್ವಲ್ಪ ತೇವ ಇತ್ತು ಅಂದರೆ ಒಂದು ಬಟ್ಟೆ ಮೇಲೆ ಹರಡ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಇನ್ನೊಂದು 1/2 ಅವರ್ ಬಿಡಿ. ಆಗ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ನೋಡಿ, ನಾನು ಯಾವ ರೀತಿ ನೆಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಆಗಿರಬೇಕು, ಚೆನ್ನಾಗಿ ನೆಂದಿರಬೇಕು. ನೋಡಿ, ಗಟ್ಟಿ ಇದ್ದರೆ ನೀರು ಚುಮುಕ್ಸ್ಕೊಳ್ಳಿ. ನೋಡಿ, ಈ ರೀತಿ ನೆಂದಿದ್ರೇ ಚೆನ್ನಾಗಿರೋದು. 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಹೊಟ್ಟು ತೆಗೆದು ನೋಡಿ, ಈ ರೀತಿ ದಪ್ಪನಾಗಿ ಹೆಚ್ಚಿಟ್ಕೊಂಡಿರಬೇಕು. ನೋಡಿ, ಈ ರೀತಿ ಹೆಚ್ಚಿಟ್ಕೊಳ್ಬೇಕು. ಅಥವಾ ನಿಮಗೆ ಈ ರೀತಿ ಬೇಡ ಅಂತಂದರೆ ನೀರು ಹಾಕಿ ಹೊಟ್ಟು ಸಮೇತ ಬೇಯಿಸ್ಕೊಂಡು ನೀವು ಹೊಟ್ಟನ್ನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಸಹ ಇಟ್ಕೊಳ್ಬೋದು. ಇದನ್ನು ನಾನು ನೀರು ಹಾಕಿ ಇಟ್ಟಿದ್ದೀನಿ ಕಪ್ಪಗಾಗದೇ ಇರಲಿ ಅಂತ. ನೋಡಿ, ಕಡಲೆ ಬೀಜನ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದು ನಂತರ ಈ ರೀತಿ ಹೊಟ್ಟು ತೆಗೆದುಕೊಳ್ಬೇಕು. ಹೊಟ್ಟು ತೆಗೆದು ನಂತರ ನಾವು ತರಕಾರಿಯಾಗಿ ಪುಡಿ ಮಾಡಬೇಕಾಗುತ್ತೆ. ನಾನು ಈ ರೀತಿ ಆಲ್ರೆಡಿ ಹೊಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಜೀರಿಗೆ 1/4 ಟೇಬಲ್ಸ್ಪೂನ್ನಷ್ಟು, ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದೊಂದು 1/4 ಟೇಬಲ್ಸ್ಪೂನ್ನಷ್ಟು, ಅರಿಶಿನ ಪುಡಿ 2-3 ಚಿಟಿಕೆಯಷ್ಟು, ಅದಕ್ಕೆ ತಕ್ಕಂತೆ ಹಸಿರು ಮೆಣಸಿನಕಾಯಿ 2 ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು. ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ರಸನ ತೆಗೆದುಕೊಳ್ಬೇಕಾಗತ್ತೆ. ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಗೆ ಬದಲಾಗಿ ನೀವು ತುಪ್ಪ ಸಹ ಬಳಸ್ಬೋದು. ನಾನು ಎಣ್ಣೆ ತುಪ್ಪ 2 ಬಳಸ್ತಾ ಇದ್ದೀನಿ. ಕರಿಬೇವು ತೊಳೆದಿಟ್ಟಿರುವಂಥದ್ದು ಸ್ವಲ್ಪ. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ ತೊಗೊಂಡು ನೋಡಿ, ಹೊಟ್ಟು ತೆಗೆದಿರೋಂಥ ಕಡಲೆ ಬೀಜನ್ನೆಲ್ಲ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಪೂರ್ತಿ ಪುಡಿ ಮಾಡ್ಕೊಳ್ಬಾರ್ದು, ತರ್ತರಿಯಾಗಿರಬೇಕು. ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಳ್ಳೋಣ. ಅದು ಬಿಸಿ ಆದ ನಂತರ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈಗ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಎಣ್ಣೆ 2 ಬಿಸಿಯಾಗಲಿ. ಈಗ ಎಣ್ಣೆ ಹಾಗೆ ತುಪ್ಪ ಬಿಸಿಯಾಗಿದೆ, ಜೀರಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು. ಜೀರಿಗೆ ಫ್ರೈ ಆಗಿದೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಕೋಣ. ಇದರ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ
ಹಾಕ್ಕೋಬೇಕು. ನಾವು ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಇಟ್ಟು ಹಾಕ್ಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಗಡ್ಡೆ ಹಾಕಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ. ಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾವು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ತಿರುಕೊಡ್ತಾ ಇರಬೇಕು. ಹಾಗೆ 1-2 ನಿಮಿಷ ಮುಚ್ಚಿಡಬೇಕಾಗುತ್ತೆ, ಯಾಕಂದರೆ ನಾವು ದಪ್ಪನಾಗಿ ಹಚ್ಚಿಟ್ಟಿರೋದ್ರಿಂದ ಇದಕ್ಕೆ ಇದನ್ನು ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. ನಿಮಗೆ ಈ ರೀತಿ ಬೇಡ ಅಂತಂದರೆ ಬೇಯಿಸಿ ಸಹ ಹಾಕ್ಕೊಳ್ಬೋದು, ನಾನು ಮೊದಲೇ ಹೇಳಿದ್ದೀನಿ. ಈಗ ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಮಧ್ಯದಲ್ಲಿ ಆಗಾಗ ನೋಡಿಕೊಂಡು ತಿರುಕೊಡ್ತಾ ಬರಬೇಕು. ಈಗ ಆಲೂಗಡ್ಡೆ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಮಧ್ಯದಲ್ಲಿ ನಾನು 1-2 ಸಾರಿ ತಿರುಕೊಟ್ಟಿದ್ದೆ, ಚೆನ್ನಾಗಾಗಿದೆ. ನೋಡಿ, ಇದು ಬೆಂದಿದೆಯೋ ಇಲ್ಲ ಅಂತ ನಾವು ನೋಡ್ಬೋದು. ಹೇಗೆ ಅಂದರೆ ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಕಟ್ಟಾಗಬೇಕು. ನೋಡಿ, ಈಸಿಯಾಗಿ ಕಟ್ಟಾಗ್ತಾ ಇದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ನೀವು ನೋಡ್ತಾ ಇರ್ಬೋದಲ್ಲ, ಇಷ್ಟು ಬೆಂದರೆ ಸಾಕು. ನಾವೀಗ ಉಳಿದ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಈ ಕಾಳು ಮೆಣಸಿನ ಪುಡಿನೂ ಹಾಕಿದ್ರೆ ತುಂಬ ಖಾರ ಆಗುತ್ತೆ. ನೋಡಿಕೊಂಡು ಹಸಿಮೆಣಸಿನ್ಕಾಯಿನಾದರೂ ಕಡಿಮೆ ಮಾಡಿ ಅಥವಾ ಕಾಳು ಮೆಣಸಿನಾದರೂ ಕಡಿಮೆ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅರಿಶಿನ ಪೌಡರ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು 1-30 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ಮೆಣಸನ್ನು ನಾನು ಹುರಿದಿಲ್ಲ, ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಆ ಮೆಣಸು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ನೀವು ಅರಿಶಿನ ಹಾಕದೇನೂ ಹಾಗೇನೂ ಮಾಡ್ಬೋದು. ನಾನು ಕಲರ್ಗೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಅಂತಂದರೆ ಒಂದು ಈರುಳ್ಳಿ ಹೆಚ್ಚಿ ಹಾಕ್ಕೊಳ್ಬೋದು. ಇಷ್ಟಪಡೋದಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ನೋಡಿ, ಇದನ್ನು ನಾವು ಸಬ್ಬಕ್ಕಿ ಹಾಕಬೇಕಾಗುತ್ತೆ. ಈಗ ಈ ಸಬ್ಬಕ್ಕಿ ಹಾಕಬೇಕಾದ್ರೆ ನೀವು ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳಿ, ಲೋ ಫ್ಲೇಮ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಉದುರುದ್ರಾಗಾಗಿದೆ. ಈ ರೀತಿ ಇರಬೇಕು ಸಬ್ಬಕ್ಕಿ ನಾವು ಈ ಕಿಚಡಿ ಮಾಡೋದಕ್ಕೆ. ಈಗ ಸಬ್ಬಕ್ಕಿ ಹಾಕಿದ ನಂತರ ನಾವು ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಈ ಕಡಲೆ ಬೀಜನ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಅಷ್ಟೇ ಒಂದು 1/4 ಕಪ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ನಾನು ಮಾಡಿಟ್ಕೊಂಡಿರೋಂಥ ಪೂರ್ತಿ ಕಡಲೆ ಬೀಜ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದಕ್ಕೆ ಎಕ್ಸ್ಟ್ರಾ ಅಂದರೆ ಕಾಯಿ ತುರಿನೂ ಹಾಕ್ಕೊಳ್ಬೋದು, ಇಷ್ಟಪಡೋದಾದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಷ್ಟೇ ಹಾಕಿ ಇಂಗ್ರೀಡಿಯೆಂಟ್ಸು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷದವರೆಗೆ ಮುಚ್ಚಿಡೋಣ. ಈಗ ಈ ಸಬ್ಬಕ್ಕಿ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಇದನ್ನು ಮುಚ್ಚಿಡೋಣ. ನೋಡಿ, ಈಗ ತುಂಬ ಬಿಳಿಬಿಳಿಯಾಗಿದೆ, ಬೆಳ್ಳಗಿದೆ. ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಸಬ್ಬಕ್ಕಿ, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ 1-2-3 ನಿಮಿಷದವರೆಗೂ ಫುಲ್ಲು ಲೋ ಫ್ಲೇಮಲ್ಲಿ ಮುಚ್ಚಿಡೋಣ. ಈಗ ರೆಡಿಯಾಗಿದೆಯಾ ಅಂತ ನೋಡೋಣ. ನೋಡಿ, ಚೆನ್ನಾಗಾಗಿದೆ. ನನ್ನ ಮಧ್ಯದಲ್ಲಿ 1-2 ಸಾರಿ ತಿರುಕೊಟ್ಟಿದ್ದೆ. ತುಂಬ ಜಾಸ್ತಿ ತಿರುಕೊಡೋಕೆ ಹೋಗಬೇಡಿ, ಜಾಸ್ತಿ ತಿರುಕೊಟ್ರೆ ಇದೆಲ್ಲ ಸ್ವಲ್ಪ ಸಬ್ಬಕ್ಕಿ ಎಲ್ಲ ಒಡೆದು ಹೋಗುತ್ತೆ. ನೋಡಿ, ಈಗ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಆಲ್ಮೋಸ್ಟ್. ನೋಡಿ, ಈಗ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಚೆನ್ನಾಗಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಈ ನಿಂಬೆ ಹಣ್ಣಿನ ರಸ ತೆಗೆದುಕೊಳ್ಳೋಣ. 1 ಹಣ್ಣನ್ನು ಪೂರ್ತಿ ರಸ ಹಾಕ್ತಾ ಇದ್ದೀನಿ. ನೀವು ಹುಳಿ ಬೇಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ದಪ್ಪ ನಿಂಬೆಹಣ್ಣು ಇತ್ತು ಅಂದರೆ 1/2 ನಿಂಬೆ ರಸನ ಹಾಕ್ಕೊಳ್ಳಿ. ನಾನು ಚಿಕ್ಕದಿರೋದ್ರಿಂದ ಒಂದು ಪೂರ್ತಿಯಾಗಿ ಬಳಸ್ತಾ ಇದ್ದೀನಿ. ಬಿಸಿ ಆರಿದೆ, 1-2 ನಿಮಿಷ ಆಗಿದೆ. ಈಗ ನಾವು ಹಿಂಡ್ಕೊಂಡಿರೋವಂಥ ನಿಂಬೆ ರಸನ ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಾಗಿದೆ, ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿನ ನೀವು ತಿಂಡಿಗೆ ಮಾಡ್ಕೊಳ್ಬೋದು. ಈ ಸಬ್ಬಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ತಂಪು ಕೂಡ ದೇಹಕ್ಕೆ. ಈಗ ಇದನ್ನು 1 ನಿಮಿಷ ಮಿಕ್ಸ್ ಮಾಡಿ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಕಡಲೆ ಬೀಜ ಬೇಕು ಅನ್ನೋದಾದರೆ ಹಾಕ್ಕೊಳ್ಳಿ, ಇಷ್ಟು ಹಾಕಿದ್ರೆ ಸಾಕು. ಇಷ್ಟು ಕಡಲೆ ಬೀಜನ ಇಷ್ಟಪಟ್ಟು ತಿನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸಬ್ಬಕ್ಕಿ ಜೊತೆ. ಈಗ ರುಚಿಕರವಾದ ಆರೋಗ್ಯಕರವಾದ ಸಬ್ಬಕ್ಕಿ ಕಿಚಡಿ ಅಥವಾ ಸಬ್ಬಕ್ಕಿ ಒಗ್ಗರಣೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ನೋಡಿ, ಎಷ್ಟು ಸುಲಭವಾಯಿತು ಅಂತ. ಇದೇ ರೀತಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.